ವಾವ್, ಇದೇನಿದು ಬೆಲ್ಲದ ಥರ ಕಾಣ್ತಾ ಇದೆ, ಆದರೆ ಬೆಲ್ಲ ಅಲ್ಲ, ಬೆಲ್ಲ ಹಾಕಿದ ಸ್ವೀಟ್. ನವರಾತ್ರಿ ಸ್ಪೆಷಲ್ಲಾಗಿ ಅಥವಾ ಪ್ರಸಾದಕ್ಕೆ ಯಾವಾಗ ಬೇಕಾದರೂ ಇದನ್ನು ಮಾಡ್ಕೋಬೋದು. ತುಂಬ ಟೇಸ್ಟಿಯಾಗಿರುತ್ತೆ, ಮಾಡೋಕ್ಕೆ ತುಂಬ ಸಿಂಪಲ್. ಅಕ್ಕಿಯನ್ನು ರಾತ್ರಿ ನೆನೆಸಿಟ್ಬಿಟ್ಟು ಬೆಳಗ್ಗೆ ರುಬ್ಬಿ ತಕ್ಕೋಬೇಕು. ರುಬ್ಬಿ ತಕ್ಕೊಂಡು ಅಕ್ಕಿಯನ್ನು ಒಂದು ಕಡೆ ಬೇರೆ ಕಡೆ ಇಟ್ಬಿಟ್ಟು ರುಬ್ಬಿಟ್ಟ ಹಿಟ್ಟನ್ನೇ ಏನು ಮಾಡಬೇಕು, ಒಂದು ಬಾಣಲೆಯಲ್ಲಿ ತುಂಬ ಹಸಿ ಕೊಬ್ಬರಿ ಚೂರುಗಳನ್ನು ರೆಡಿ ಮಾಡಬೇಕು. ಆ ಚೂರುಗಳನ್ನು ತುಪ್ಪದಲ್ಲಿ ಹಾಕಿ ಹುರ್ಕೊಂಡ್ಬಿಟ್ಟು ನೀರು ಹಾಕಿ ಅದಕ್ಕೆ ತಕ್ಕ ಪ್ರಮಾಣದಷ್ಟು ಬೆಲ್ಲವನ್ನು ಸೇರಿಸ್ಬಿಟ್ಟು ರುಬ್ಬಿಟ್ಟ ಅಕ್ಕಿ ಹಿಟ್ಟನ್ನು ಸೇರಿಸ್ತಾ ಹೋಗಬೇಕು. ಹಾಗೆ ತುಪ್ಪ ಹಾಕಿ ತಿರುತ್ತಾ ಹೋಗಬೇಕು. ತುಪ್ಪ ಮತ್ತು ಅಕ್ಕಿ ಹಿಟ್ಟು ಬಾಣಲೆ ಬಿಟ್ಟು ಬಂದಾಗ ರುಬ್ಬಿದ ಅಕ್ಕಿ ಹಿಟ್ಟಿನ ಹಲ್ವಾ ರೆಡಿಯಾಗಿದೆ ಅಂತ ಅರ್ಥ. ತಿನ್ನೋಕ್ಕಂತೂ ತುಂಬ ಟೇಸ್ಟಿ ಟೇಸ್ಟಿ ಆ್ಯಂಡ್ ಹೆಲ್ದಿ ಕೂಡ, ಇದು ವೆರಿ ಹೆಲ್ದಿ.